ओम शांति। मुरली का तारीख है 5/11/2019। मुरली दिनांक 5/11/2019। मीठे बच्चे, इन आंखों से जो कुछ दिखाई देता है उसे देखते हुए भी नहीं देखो। इनसे ममत्व निकाल दो क्योंकि इससे आग लगनी है। मधुर मक्कले, ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ, ಈ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತಿದೆಯೋ ಅದನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ಈ ಜಗತ್ತಿನಿಂದ ಮಮತ್ವವನ್ನು ದೂರ ಮಾಡಿಕೊಳ್ಳಿ. ಈ ಜಗತ್ತಿನ ಬಗ್ಗೆ ಇರುವ ಮಮತೆಯನ್ನು ದೂರ ಮಾಡಿಕೊಳ್ಳಿ. ಏಕೆಂದರೆ ಈ ಜಗತ್ತಿಗೆ ಈಗ ಬೆಂಕಿ ಹತ್ತಲೇಬೇಕು. ಪ್ರಶ್ನೆ, ಈಶ್ವರೀಯ ಗೌರ್ಮೆಂಟ್ ಕಾ ಗುಪ್ತ ಕರ್ತವ್ಯ ಕೌನ್ಸಾ ಹೇ ಜಿಸೆ ದುನಿಯಾ ನಹೀ ಜಾನ್ತಿ. ಇಂದಿನ ಪ್ರಶ್ನೆ ಆಗಿದೆ, ಈಶ್ವರೀಯ ಗೌರ್ಮೆಂಟ್ನ ಗುಪ್ತವಾದ ಕರ್ತವ್ಯ ಏನಾಗಿದೆ? ಈ ಕರ್ತವ್ಯದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಉತ್ತರ, ಈಶ್ವರೀಯ ಗೌರ್ಮೆಂಟ್ ಆತ್ಮಾವನ್ನು ಪಾವನ್ ಬನಾಕರ್ ದೇವತಾ ಬನಾತಿ ಹೇ. ಉತ್ತರ ಆಗಿದೆ, ಈಶ್ವರನ ಗೌರ್ಮೆಂಟ್ ಆತ್ಮರನ್ನು ಪಾವನ ಮಾಡಿ ಆತ್ಮರನ್ನು ದೇವತೆಯನ್ನಾಗಿ ಮಾಡುತ್ತದೆ. ಯಾ ಹೇ, ಬಹುತ್ ಗುಪ್ತ ಕರ್ತವ್ಯ. ಇದು ಬಹಳ ಗುಪ್ತವಾದ ಕರ್ತವ್ಯ ಆಗಿದೆ, ಜಿಸೆ ಮನುಷ್ಯನಹಿ ಸಮಸಕ್ತೆ. ಈ ಕರ್ತವ್ಯದ ಬಗ್ಗೆ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಜಬ್ ಮನುಷ್ಯ ದೇವತಾ ಬಂಜಾಯಿ ತಪ್ ತೋ ನರಕ್ ವಾಸಿ ಸೆ ಸ್ವರ್ಗವಾಸಿ ಬನ್ಸಕೆ. ಯಾವಾಗ ಮನುಷ್ಯರು ದೇವತೆಗಳಾಗುತ್ತಾರೋ ಆಗ ಅವರು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಸಾಧ್ಯ. ಮನುಷ್ಯೋಂಕಾ ಸಾರಾ ಕ್ಯಾರೆಕ್ಟರ್ ವಿಕಾರೋನೆ ವಿಕಾಡಾ ಹೆ. ಮನುಷ್ಯರ ಸಂಪೂರ್ಣ ನಡತೆಯನ್ನು ವಿಕಾರಿ ಗುಣಗಳು ಕೆಡಿಸಿಬಿಟ್ಟಿದೆ. ಅಭಿ ತುಮ್ ಸಬ್ಕೋ ಶ್ರೇಷ್ಠ ಕ್ಯಾರೆಕ್ಟರ್ ವಾಲಾ ಬನಾನೆಕಿ ಸೇವಾ ಕರ್ತೇ ಹೋ. ಈಗ ನೀವು ಎಲ್ಲರನ್ನು ಶ್ರೇಷ್ಠ ನಡತೆ ಉಳ್ಳವರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುತ್ತೀರಾ. ಎಹಿ ತುಮಾರ ಮುಖ್ಯ ಕರ್ತವ್ಯ ಹೇ. ಇದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ. ಓಂ ಶಾಂತಿ. ಜಬ್ ಓಂ ಶಾಂತಿ ಕಹ ಜಾತಾ ಹೇ ತೋ ಅಪ್ನಾ ಸ್ವಧರ್ಮ ಅಪ್ನಾ ಘರ್ ಯಾದ್ ಪಡ್ತಾ ಹೇ. ಓಂ ಶಾಂತಿ ಎಂದು ಯಾವಾಗ ಹೇಳುತ್ತೀರೋ ಆಗ ನಿಮಗೆ ಆತ್ಮದ ಸ್ವಧರ್ಮ ಮತ್ತು ನಿಮ್ಮ ನಿಜ ಮನೆಯ ನೆನಪಾಗುತ್ತದೆ. ಫಿರ್ ಘರ್ ಮೇ ಬೈಠ್ ತೋ ನಹಿ ಜಾನಾ ಹೇ. ನಾವೀಗ ಪುನಃ ವಾಪಸ್ ಮನೆಗೆ ಹೋಗಿ ಕುಳಿತುಕೊಳ್ಳಬಾರದು. ಬಾಪ್ ಕೆ ಬಚ್ಚೆ ಬನೆ ಹೇತು ಜರೂರ್ ಸ್ವರ್ಗ ಕಾ ವರ್ಸಾ ಬಿ ಯಾದ್ ಪಡೆಗ. ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯ ನೆನಪು ನಮಗೆ ಬರುತ್ತದೆ. ಓಂ ಶಾಂತಿ ಕಹನೆ ಸೇಬಿ ಸಾರಾ ಜ್ಞಾನ್ ಬುದ್ಧಿ ಮೇ ಆ ಜಾತಾ ಹೇ. ಓಂ ಶಾಂತಿ ಎಂದು ಹೇಳಿದ ತಕ್ಷಣ ಸಂಪೂರ್ಣ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಬರುತ್ತದೆ. ಮೇ ಆತ್ಮ ಶಾಂತ ಸ್ವರೂಪ ಶಾಂತಿ ಕೆ ಸಾಗರ್ ಬಾಪ್ ಕಾ ಬಚ್ಚಾ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ, ಶಾಂತಿಯ ಸಾಗರ ತಂದೆಗೆ ನಾನೀಗ ಮಗು ಆಗಿದ್ದೇನೆ. ತೋ ಬಾಪ್ ಸ್ವರ್ಗಕ್ಕೆ ಸ್ಥಾಪನಾ ಕರ್ತೇ ಹೇ. ಅಂದ ಮೇಲೆ ಪರಮಾತ್ಮ ತಂದೆ ಈಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ವಹಿ ಬಾಪ್ ಹಮಕೂ ಪವಿತ್ರ ಶಾಂತ ಸ್ವರೂಪ ಬನಾತೆ ಹೇ. ಅದೇ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ, ಶಾಂತ ಸ್ವರೂಪರನ್ನಾಗಿ ಮಾಡುತ್ತಾರೆ. ಮುಖ್ಯ ಬಾತ್ ಹೇ ಪವಿತ್ರತಾಕಿ. ಮುಖ್ಯ ಮಾತು ಅಂದರೆ ಪವಿತ್ರತೆ ಆಗಿದೆ. ಪವಿತ್ರ ದುನಿಯಾ ಅವ್ರ ಅಪವಿತ್ರ ದುನಿಯಾ ಹೇ. ಪವಿತ್ರ ಜಗತ್ತು ಇತ್ತು, ಈಗ ಜಗತ್ತು ಅಪವಿತ್ರ ಜಗತ್ತಾಗಿದೆ. ಪವಿತ್ರ ದುನಿಯಾ ಮೇ ಏಕ್ ಬಿ ವಿಕಾರ್ ನಹಿ. ಪವಿತ್ರ ಜಗತ್ತಿನಲ್ಲಿ ಒಂದೂ ಕೂಡ ವಿಕಾರಿ ಗುಣ ಇರುವುದಿಲ್ಲ. ಅಪವಿತ್ರ ದುನಿಯಾ ಮೇ ಪಾಂಚ್ ವಿಕಾರ್ ಹೇ. ಇಸಿಲಿಯೇ ಇಸ್ಕೋ ಕಹ ಜಾತಾ ಹೇ ವಿಕಾರಿ ದುನಿಯಾ. ಈ ಅಪವಿತ್ರ ಜಗತ್ತಿನಲ್ಲಿ ಪಂಚ ವಿಕಾರಗಳಿದೆ, ಆದ್ದರಿಂದ ಈ ಜಗತ್ತಿಗೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ವಾ ಹೇ ನಿರ್ವಿಕಾರಿ ದುನಿಯಾ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ನಿರ್ವಿಕಾರಿ ದುನಿಯಾ ಸೆ ಸೀಡಿ ಉತ್ತರ್ತೆ ಉತ್ತರ್ತೆ ಫಿರ್ ನೀಚೆ ವಿಕಾರಿ ದುನಿಯಾ ಮೇ ಆತೆ ಹೇ. ನಿರ್ವಿಕಾರಿ ಜಗತ್ತಿನಿಂದ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಕೆಳಗೆ ಬಂದು ವಿಕಾರಿ ಜಗತ್ತಿಗೆ ಬರುತ್ತೇವೆ. ವಾ ಹೇ ಪಾವನ್ ದುನಿಯಾ, ಯಾ ಹೇ ಪತಿತ್ ದುನಿಯಾ. ನಿರ್ವಿಕಾರಿ ಜಗತ್ತು ಅಂದರೆ ಪಾವನ ಜಗತ್ತಾಗಿದೆ, ವಿಕಾರಿ ಜಗತ್ತು ಅಂದರೆ ಪತಿತ ಜಗತ್ತಾಗಿದೆ. ರಾಮ ರಾಜ್ಯ ಅವ್ರ ರಾವಣ ರಾಜ್ಯ ಹೇನ. ರಾಮ ರಾಜ್ಯ ಮತ್ತು ರಾವಣ ರಾಜ್ಯ ಇದೆ ತಾನೆ. ಸಮಯ ಪರ್ ದಿನ್ ಔರ್ ರಾತ್ ಗಾಯೇ ಹುಯೇ ಹೇ. ರಾಮ ರಾಜ್ಯ ಮತ್ತು ರಾವಣ ರಾಜ್ಯದ ಸಮಯವನ್ನು ಸೇರಿಸಿ ಹಗಲು ಮತ್ತು ರಾತ್ರಿಯ ಬಗ್ಗೆ ಗಾಯನ ಮಾಡಲಾಗುತ್ತದೆ. ಬ್ರಹ್ಮಾಕಾ ದಿನ್ ಔರ್ ಬ್ರಹ್ಮಾಕಿ ರಾತ್. ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಗಾಯನ ಇದೆ. ದಿನ್ ಸುಖ್ ರಾತ್ ದುಃಖ. ಹಗಲಿನ ಸಮಯದಲ್ಲಿ ಸುಖ ಇರುತ್ತದೆ, ರಾತ್ರಿಯ ಸಮಯದಲ್ಲಿ ದುಃಖ ಇದೆ.
ರಾತ್ ಬಟಕ್ನೇಕಿ ಹೊತ್ತಿಹೆ, ರಾತ್ರಿ ಅಂದರೆ ಅಲೆದಾಡುವಂತಹ ಸಮಯ ಆಗಿದೆ. ಯೂತೋ ರಾತ್ಮೆ ಕೋಯಿ ಬಟಕ್ನಾ ನಹಿ ಹೋತಾ ಹೇ, ಪರಂತು ಭಕ್ತಿ ಕೋ ಬಟಕ್ನಾ ಕಹ ಜಾತಾ ಹೇ. ಹಾಗೆ ನೋಡಿದರೆ ರಾತ್ರಿಯ ಸಮಯದಲ್ಲಿ ಯಾರೂ ಅಲೆದಾಡುವುದಿಲ್ಲ, ಸ್ಥೂಲ ರಾತ್ರಿಯ ಸಮಯದಲ್ಲಿ ಯಾರೂ ಅಲೆದಾಡುವುದಿಲ್ಲ, ಆದರೆ ಭಕ್ತಿಗೆ ಅಲೆದಾಟ ಎಂದು ಕರೆಯಲಾಗುತ್ತದೆ, ಭಕ್ತಿಯಲ್ಲಿ ಅಲೆದಾಡಬೇಕಾಗುತ್ತದೆ. ತುಂಬಚ್ಚೆ ಯಹ ಆಯೇ ಹೋ ಸದ್ಗತಿ ಪಾನೇಕೆಲಿ, ಈಗ ಮಕ್ಕಳಾದ ನೀವು ಇಲ್ಲಿಗೆ ಬಂದಿರುವುದೇ ಸದ್ಗತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ತುಮಾರಿ ಆತ್ಮಾಮೆ ಪಾಂಚ್ ವಿಕಾರೋಂಕೆ ಕಾರಣ ಪಾಪ್ತೆ ಉಸ್ಮೇ ಬಿ ಮುಖ್ಯ ಹೇ ಕಾಮ್ ವಿಕಾರ್ ಜಿಸ್ಸೇ ಹಿ ಮನುಷ್ಯ ಪಾಪಾತ್ಮ ಬಂತೆ. ನಿಮ್ಮ ಆತ್ಮದಲ್ಲಿ ಪಂಚ ವಿಕಾರಗಳು ಸೇರಿಕೊಂಡಿರುವ ಕಾರಣ ನೀವು ಪಾಪಾತ್ಮರಾಗಿದ್ದೀರಾ. ಅದರಲ್ಲೂ ಮುಖ್ಯವಾಗಿ ಕಾಮವಿಕಾರ ನಿಮ್ಮಲ್ಲಿ ಇರುವ ಕಾರಣ ನೀವು ಪಾಪಾತ್ಮರಾಗಿದ್ದೀರ. ಕಾಮವಿಕಾರದ ಕಾರಣ ಮನುಷ್ಯರು ಪಾಪಾತ್ಮರಾಗಿದ್ದಾರೆ. ಯಹಾತೋ ಹರಿಯೇಕ್ ಜಾನ್ತೆ ಹೇ ಹಂ ಪತಿತ್ ಹೇ, ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಪತಿತರಾಗಿದ್ದೇವೆ ಎಂದು. ಭ್ರಷ್ಟಾಚಾರ ಸೇ ಪೈದಾ ಹೋಯೇ ಹೇ, ನಾವೆಲ್ಲರೂ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಏಕ್ ಕಾಮ್ ವಿಕಾರ್ ಕೆ ಕಾರಣ ಸಾರಿ ಕ್ವಾಲಿಫಿಕೇಶನ್ ಬಿಗಡ್ ಪಡ್ತಿ ಹೇ, ಕೇವಲ ಒಂದು ಕಾಮವಿಕಾರದ ಕಾರಣ ಎಲ್ಲರ ನಡತೆ ಕೆಟ್ಟು ಹೋಗಿಬಿಟ್ಟಿದೆ, ಎಲ್ಲಾ ಗುಣಗಳು ಕೆಟ್ಟು ಹೋಗಿದೆ. ಇಸಿಲಿಯೇ ಬಾಪ್ ಕಹತ್ತೆ ಹೇ ಇಸ್ ಕಾಮ್ ವಿಕಾರ್ ಕೋ ಜೀತೋತು ಜಗತ್ ಜೀತ್ ನಯಿ ದುನಿಯಾಕೆ ಮಾಲಿಕ್ ಬನೆಂಗೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಕಾಮವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ, ಆಗ ನೀವು ಜಗಜ್ಜೀತರು ಹೊಸ ಜಗತ್ತಿಗೆ ಮಾಲೀಕರು ಆಗುತ್ತೀರಾ. ತೋ ಅಂದರ್ಮೆ ಇತ್ನಿ ಖುಷಿ ರಹನಿ ಚಾಹಿ, ನಿಮ್ಮ ಆಂತರ್ಯದಲ್ಲಿ ಇಷ್ಟೊಂದು ಖುಷಿ ಇರಬೇಕು. ಮನುಷ್ಯ ಪತಿತ್ ಬಂತೆ ಹೇತೋ ಕುಚ್ ಸಮಜ್ತೆ ನಹಿ, ಮನುಷ್ಯರು ಪತಿತರಾಗುತ್ತಾರೆ ಅಂದರೆ ಏನನ್ನೂ ತಿಳಿದುಕೊಂಡಿಲ್ಲ. ಇಸ್ ಕಾಮ್ ಪರಿಹಿ ಕಿತ್ನೆ ಹಂಗಾಮೆ ಹೋತೆ ಹೇ, ಈ ಕಾಮವಿಕಾರಕ್ಕೋಸ್ಕರ ಜಗತ್ತಿನಲ್ಲಿ ಎಷ್ಟೊಂದು ಜಗಳ ನಡೆಯುತ್ತದೆ. ಕಿತ್ನಿ ಅಶಾಂತಿ ಹಾಹಾಕಾರ ಹೋ ಜಾತಾ ಹೇ, ಕಾಮವಿಕಾರಕ್ಕೋಸ್ಕರ ಎಷ್ಟೊಂದು ಅಶಾಂತಿ ಎಷ್ಟೊಂದು ಹಾಹಾಕಾರ ನಡೆಯುತ್ತದೆ. ಇಸ್ ಸಮಯ ದುನಿಯಾಮೆ ಹಾಹಾಕಾರ ಕ್ಯೂ ಹೇ, ಈ ಸಮಯದಲ್ಲಿ ಜಗತ್ತಿನಲ್ಲಿ ಹಾಹಾಕಾರ ಏಕಿದೆ. ಕ್ಯೂಂಕಿ ಸಬಿ ಪಾಪಾತ್ಮಯೇ ಹೇ, ಏಕೆಂದರೆ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ವಿಕಾರೋಂಕೆ ಕಾರಣ ಹಿ ಅಸುರ್ ಕಹ ಜಾತಾ ಹೇ, ವಿಕಾರಕ್ಕೆ ವಶ ಆಗಿರುವ ಕಾರಣ ಅಸುರರು ಎಂದು ಕರೆಯಲಾಗುತ್ತದೆ. ಅಭಿ ಬಾಪ್ ದ್ವಾರ ಸಮಜ್ತೆ ಹೋ ಹಮ್ ತೋ ಬಿಲ್ಕುಲ್ ಕೌಡಿ ಮಿಸಾಲ್ ವರ್ತ್ನಾಟ್ಯ ಪೆನಿತೆ, ಈಗ ನೀವು ಪರಮಾತ್ಮ ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಾ. ನಾವು ಸಂಪೂರ್ಣ ಕವಡೆಯ ಸಮಾನ ಆಗಿದ್ದೆವು, ಒಂದು ಪೈಸೆಗೂ ಬೆಲೆ ಇಲ್ಲದವರು ಆಗಿಬಿಟ್ಟಿದ್ದೆವು. ಕಾಮ್ ಕಿ ಜೋ ಚೀಸ್ ನಹಿ ಉಸೆ ಆಗ್ಮೆ ಜಲಾಯ ಜಾತಾ ಹೇ, ಯಾವ ವಸ್ತು ಕೆಲಸಕ್ಕೆ ಉಪಯೋಗಕ್ಕೆ ಬರುವುದಿಲ್ಲವೋ ಅದನ್ನು ಬೆಂಕಿಯಲ್ಲಿ ಸುಡುತ್ತಾರೆ. ಅಭಿ ತುಂಬಚ್ಚೆ ಸಮಜ್ತೆ ಹೋ ದುನಿಯಾಮೆ ಕೋಯಿ ಕಾಮ್ ಕಿ ಚೀಸ್ ನಹಿ ಹೇ, ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಕೆಲಸಕ್ಕೆ ಬರುವಂತಹ ಯಾವ ವಸ್ತುವೂ ಇಲ್ಲ. ಸಬಿ ಮನುಷ್ಯ ಮಾತ್ರಕ್ಕೂ ಆಗ್ ಲಗ್ನಿ ಹೇ, ಈಗ ಎಲ್ಲಾ ಮನುಷ್ಯರಿಗೂ ಬೆಂಕಿ ಹತ್ತಲೇಬೇಕು. ಜೋ ಕುಚ್ ಇನ್ ಆಂಕೋಸೆ ದೇಖ್ತೆ ಹೇ ಉಸ್ಕೋ ಆಗ್ ಲಗ್ ಜಾಯೇಗಿ, ಈ ಕಣ್ಣಿನಿಂದ ನಾವು ಏನೆಲ್ಲವನ್ನು ನೋಡುತ್ತಿದ್ದೆವು ಅದೆಲ್ಲದಕ್ಕೂ ಬೆಂಕಿ ಹತ್ತುತ್ತದೆ. ಆತ್ಮಾ ಕೋತು ಆಗ್ ಲಗ್ತಿ ನಹಿ, ಆತ್ಮಕ್ಕೆ ಬೆಂಕಿ ಹತ್ತುವುದಿಲ್ಲ. ಆತ್ಮಾ ತೋ ಜೈಸೆ ಇನ್ಶೋರ್ ಹೇ, ಆತ್ಮದ ಇನ್ಶೂರೆನ್ಸ್ ಆಗಿಬಿಟ್ಟಿದೆ. ಆತ್ಮಾ ಕೋ ಕಭಿ ಇನ್ಶೋರ್ ಕರಾತೆ ಹೇ ಕ್ಯಾ, ಆತ್ಮಕ್ಕೆ ಎಂದಾದರೂ ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತಾರೇನು? ಆತ್ಮದ ಇನ್ಶೂರೆನ್ಸ್ ಅನ್ನು ಮಾಡಿಸುವುದಿಲ್ಲ. ಇನ್ಶೋರ್ ತು ಶರೀರ್ ಕೋ ಕರಾತೆ ಹೇ, ಶರೀರದ ಬಗ್ಗೆ ಇನ್ಶೂರೆನ್ಸ್ ಮಾಡಿಸುತ್ತಾರೆ. ಆತ್ಮಾ ಕೋ ಇನ್ಶೂರೆನ್ಸ್ ಕರಾನೇಕೆ ದರ್ಕಾರ್ ನಹಿ, ಆತ್ಮದ ಇನ್ಶೂರೆನ್ಸ್ ಮಾಡಿಸುವ ಅವಶ್ಯಕತೆ ಇಲ್ಲ. ಬಚ್ಚೋಂ ಕೋ ಸಂಜಾಯ ಗಯಾ ಹೇ ಯಾ ಕೇಲ್ ಹೇ, ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಇದು ಆಟ ಆಗಿದೆ. ಆತ್ಮಾ ತೋ ಊಪರ್ ಮೇ ಪಾಂಚ್ ತತ್ವೋ ಸೇ ಬಿ ಊಪರ್ ರಹತಿ ಹೇ, ಆತ್ಮ ಮೇಲೆ ಇದ್ದಾಗ ಪಂಚತತ್ವದಿಂದಲೂ ಮೇಲೆ ಇರುತ್ತದೆ. ಪರಮಧಾಮದ ನಿವಾಸಿಗಳಾದಾಗ ನೀವು ಪಂಚತತ್ವದಿಂದ ಮೇಲೆ ಇರುತ್ತೀರಾ. ಪಾಂಚ್ ತತ್ವೋ ಸೇ ಹಿ ಸಾರಿ ದುನಿಯಾಕಿ ಸಾಮಗ್ರಿ ಬಂತಿ ಹೇ, ಇಡೀ ಜಗತ್ತಿನ ಎಲ್ಲಾ ವಸ್ತುಗಳು ಪಂಚತತ್ವದಿಂದ ನಿರ್ಮಾಣ ಆಗುತ್ತದೆ. ಆತ್ಮಾ ತೋ ನಹಿ ಬಂತಿ, ಪಂಚತತ್ವದಿಂದ ಆತ್ಮ ತಯಾರಾಗುವುದಿಲ್ಲ. ಆತ್ಮಾತೋ ಸದೈವ್ ಹೈಹಿ, ಆತ್ಮ ಸದಾಕಾಲಕ್ಕೂ ಇದ್ದೇ ಇದೆ. ಸಿರ್ಫ್ ಪುಣ್ಯಾತ್ಮ ಪಾಪಾತ್ಮ ಬಂತಿಹೆ, ಅದೇ ಆತ್ಮ ಮೊದಲು ಪುಣ್ಯಾತ್ಮ ಆಗಿರುತ್ತದೆ, ಪುನಃ ಅದೇ ಆತ್ಮ ಪಾಪಾತ್ಮ ಆಗುತ್ತದೆ. ಪಾಂಚ್ ವಿಕಾರೋ ಆತ್ಮ ಕಿತ್ನಿ ಗಂಧಿ ಬಂದ್ ಪಡ್ತಿಹೆ, ಪಂಚ ವಿಕಾರಗಳಿಗೆ ವಶ ಆಗುವ ಕಾರಣ
ಆತ್ಮ ಎಷ್ಟೊಂದು ಕೊಳಕಾಗಿ ಬಿಡುತ್ತದೆ. ಅಭಿ ಬಾಪ್ ಆಯೇ ಹೇ ಪಾಪೋ ಸೇ ಚುಡಾನೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪಾಪದಿಂದ ನಮ್ಮನ್ನು ಮುಕ್ತ ಮಾಡಲು. ಪರಮಾತ್ಮ ಬಂದಿರುವುದೇ ಪಾಪದಿಂದ ಮುಕ್ತ ಮಾಡಲು. ವಿಕಾರೋ ಸೇ ಸಾರಾ ಕ್ಯಾರೆಕ್ಟರ್ಸ್ ಬಿಗಡತೆ ಹೇ. ವಿಕಾರಕ್ಕೆ ವಶ ಆದಾಗ ನಮ್ಮ ಸಂಪೂರ್ಣ ನಡತೆಯೇ ಕೆಟ್ಟು ಹೋಗುತ್ತದೆ. ಕ್ಯಾರೆಕ್ಟರ್ಸ್ ಕಿಸ್ಕೋ ಕಹ ಜಾತಾ ಹೇ ಯಾ ಬಿ ಕಿಸಿಕೋ ಪತಾ ನಯಿ ಹೇ. ನಡತೆ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತೇ ಇಲ್ಲ. ಗಾಯಾಬಿ ಹುವಾ ಹೇ ಪಾಂಡವ ರಾಜ್ ಕೌರವ ರಾಜ್. ಗಾಯನ ಕೂಡ ಇದೆ ಪಾಂಡವರ ರಾಜ್ಯ ಮತ್ತು ಕೌರವರ ರಾಜ್ಯ ಎಂದು. ಅಭಿ ಪಾಂಡವ್ ಕೌನ್ ಹೇ ಯಾ ಬಿ ಕೋಯಿ ನಹಿ ಜಾನ್ತೆ. ಈಗ ಪಾಂಡವರು ಯಾರಾಗಿದ್ದಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಅಭಿ ತುಮ್ ಸಮಜ್ತೆ ಹೋ ಹಮ್ ಈಶ್ವರೀಯ ಗೌರ್ಮೆಂಟ್ ಗೆ ಹೇ. ಈಗ ನಿಮಗೆ ಗೊತ್ತಿದೆ ನಾವು ಈಶ್ವರೀಯ ಗೌರ್ಮೆಂಟ್ ನ ಆತ್ಮರಾಗಿದ್ದೇವೆ. ಬಾಪ್ ಆಯೇ ಹೇ ರಾಮರಾಜ್ಯ ಸ್ಥಾಪನ್ ಕರ್ನೆ. ಪರಮಾತ್ಮ ತಂದೆ ಬಂದಿರುವುದೇ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು. ಈ ಸಮಯ ಈಶ್ವರೀಯ ಗೌರ್ಮೆಂಟ್ ಕ್ಯಾ ಕರ್ತಿ ಹೇ. ಈ ಸಮಯದಲ್ಲಿ ಈಶ್ವರನ ಗೌರ್ಮೆಂಟ್ ಏನನ್ನು ಮಾಡುತ್ತಾ ಇದೆ? ಆತ್ಮಾವಂಕು ಪಾವನ್ ಬನಾಕರ್ ದೇವತಾ ಬನಾತಿ ಹೇ. ಈಶ್ವರನ ಗೌರ್ಮೆಂಟ್ ಆತ್ಮರನ್ನು ಪಾವನ ಮಾಡಿ ಆತ್ಮರನ್ನು ದೇವತೆಯನ್ನಾಗಿ ಮಾಡುತ್ತಾ ಇದೆ. ನಹಿತೋ ಫಿರ್ ದೇವತಾ ಕಹಾ ಸೇ ಆಯೇ. ಇಲ್ಲದಿದ್ದರೆ ಈ ದೇವತೆಗಳು ಎಲ್ಲಿಂದ ಬಂದರು? ಯಾ ಕೋಯಿ ನಹಿ ಜಾನ್ತೆ ಇಸಿಲಿಯೇ ಇಸ್ಕೋ ಗುಪ್ತ ಗೌರ್ಮೆಂಟ್ ಕಹಾ ಜಾತಾ ಹೇ. ದೇವತೆಗಳು ಎಲ್ಲಿಂದ ಬಂದರು ಎಂದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಈ ಈಶ್ವರೀಯ ಗೌರ್ಮೆಂಟ್ಗೆ ಗುಪ್ತ ಗೌರ್ಮೆಂಟ್ ಎಂದು ಕರೆಯಲಾಗುತ್ತದೆ. ಹೇ ತೋ ಯಾ ಬಿ ಮನುಷ್ಯ ಪರಂತು ದೇವತಾ ಕೇಸೆ ಬನೆ ಕಿಸ್ನೆ ಬನಾಯ. ದೇವತೆಗಳು ಮನುಷ್ಯರೇ ಆಗಿದ್ದಾರೆ, ಆದರೆ ಅವರು ಹೇಗೆ ದೇವತೆಯಾದರು? ಯಾರು ಅವರನ್ನು ದೇವತೆಯನ್ನಾಗಿ ಮಾಡಿದರು? ದೇವಿ ದೇವತಾ ತೋ ಹೋತೆ ಹಿ ಹೇ ಸ್ವರ್ಗಮೆ. ದೇವಿ ದೇವತೆಗಳು ಇರುವುದೇ ಸ್ವರ್ಗದಲ್ಲಿ. ತೋ ಉನೋಂಕು ಸ್ವರ್ಗವಾಸಿ ಕಿಸ್ನೆ ಬನಾಯ. ಅವರನ್ನು ದೇವತೆಯನ್ನಾಗಿ ಯಾರು ಮಾಡಿದರು? ಅವರನ್ನು ಸ್ವರ್ಗವಾಸಿಯನ್ನಾಗಿ ಯಾರು ಮಾಡಿದರು? ಸ್ವರ್ಗವಾಸಿ ಸೇ ಫಿರ್ ನರಕವಾಸಿ ಬಂತೆ. ಸ್ವರ್ಗವಾಸಿಗಳೇ ಪುನಃ ನರಕವಾಸಿಗಳಾಗುತ್ತಾರೆ. ಫಿರ್ ನರಕವಾಸಿ ಸೋ ಸ್ವರ್ಗವಾಸಿ ಬಂತೆ. ನರಕವಾಸಿಗಳು ಪುನಃ ಸ್ವರ್ಗವಾಸಿ ಆಗುತ್ತಾರೆ. ಯಾ ತುಂಬಿ ನಹಿ ಜಾನ್ತೇತೆ. ಮೊದಲು ನಿಮಗೂ ಕೂಡ ಈ ಮಾತಿನ ಬಗ್ಗೆ ಗೊತ್ತಿರಲಿಲ್ಲ. ಫಿರ್ ಔರ್ ಕೇಸೆ ಜಾನೆಂಗೆ. ನಿಮಗೆ ಸ್ವರ್ಗದ ಬಗ್ಗೆ ಗೊತ್ತಿರಲಿಲ್ಲ ಅಂದ ಮೇಲೆ ಅನ್ಯರು ಈ ಜ್ಞಾನದ ಮಾತನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಸ್ವರ್ಗ ಸತ್ಯುಕ್ಕು ನರಕ್ ಕಲಿಯುಕ್ಕೋ ಕಹ ಜಾತಾ ಹೇ. ಸ್ವರ್ಗ ಎಂದು ಸತ್ಯುಗಕ್ಕೆ ಕರೆಯುತ್ತೇವೆ, ನರಕ ಎಂದು ಕಲಿಯುಗಕ್ಕೆ ಕರೆಯುತ್ತೇವೆ. ಯಾ ಬಿ ತುಮ್ ಅಭಿ ಸಮಜ್ತೆ ಹೋ. ಈ ಮಾತನ್ನು ಕೂಡ ನೀವೀಗ ತಿಳಿದುಕೊಂಡಿದ್ದೀರಾ. ಯಾ ಡ್ರಾಮಾ ಬನಾ ಹುವಾ ಹೇ. ಇದೇ ರೀತಿ ಈ ನಾಟಕ ಮಾಡಲ್ಪಟ್ಟಿದೆ. ಯಾ ಪಡಾಯಿ ಹೈಹಿ ಪತಿತ್ಸೆ ಪಾವನ್ ಬನ್ನೇಕಿ. ಪತಿತರಿಂದ ಪಾವನರಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ತಂದೆ ಓದಿಸುತ್ತಿದ್ದಾರೆ. ಆತ್ಮಾ ಹಿ ಪತಿತ್ ಬಂತಿ ಹೇ. ಆತ್ಮವೇ ಪತಿತ ಆಗುತ್ತದೆ. ಪತಿತ್ಸೆ ಪಾವನ್ ಬನಾನ ಯಾ ದಂದ ಬಾಪ್ನೆ ತುಮೆ ಸಿಕ್ಲಾಯ ಹೇ. ಪತಿತರನ್ನು ಪಾವನ ಮಾಡುವಂತಹ ಕರ್ತವ್ಯವನ್ನು ಪರಮಾತ್ಮ ತಂದೆ ನಮಗೆ ಕಲಿಸಿದ್ದಾರೆ. ಪಾವನ್ ಬನೋತೋ ಪಾವನ್ ದುನಿಯಾಮೆ ಚಲೆಂಗೆ. ತಂದೆ ತಿಳಿಸುತ್ತಾರೆ ನೀವು ಪಾವನ ಆಗಿ, ಆಗ ನೀವು ಪಾವನ ಜಗತ್ತಿಗೆ ಹೋಗುತ್ತೀರಾ. ಆತ್ಮಾ ಹಿ ಪಾವನ್ ಬನೆ ತಪ್ತೋ ಸ್ವರ್ಗಕ್ಕಾ ಲಾಯಕ್ ಬನೆ. ಆತ್ಮ ಪಾವನ ಆಗಬೇಕು, ಆಗ ಆತ್ಮ ಸ್ವರ್ಗಕ್ಕೆ ಯೋಗ್ಯ ಆಗುತ್ತದೆ. ಯಾ ಜ್ಞಾನ್ ತುಮೆ ಇಸ್ ಸಂಗಮ್ ಪರ್ ಹಿ ಮಿಲ್ತಾ ಹೇ. ಈ ಜ್ಞಾನ ಈಗ ನಿಮಗೆ ಈ ಸಂಗಮ ಯುಗದಲ್ಲೇ ಪ್ರಾಪ್ತಿಯಾಗುತ್ತದೆ. ಪವಿತ್ರ ಬನ್ನೇಕ ಹತ್ಯಾರ್ ಮಿಲ್ತಾ ಹೇ. ಪವಿತ್ರರಾಗುವುದಕ್ಕೋಸ್ಕರ ಈಗ ನಮಗೆ ಆಯುಧ ಸಿಗುತ್ತಾ ಇದೆ. ಪತಿತ್ ಪಾವನ್ ಏಕ್ ಬಾಪ್ ಕೋ ಹಿ ಕಹ ಜಾತಾ ಹೇ. ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಕಹತೆ ಹೇ ಹಮ್ಕೋ ಪಾವನ್ ಬನಾವು. ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಯಾ ಲಕ್ಷ್ಮೀನಾರಾಯಣ್ ಸ್ವರ್ಗಕ್ಕೆ ಮಾಲಿಕ್ತೆ. ಈ ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಫಿರ್ 84 ಜನಂಲೆ ಪತಿತ್ ಬನೆ. ಪುನಃ ಇದೇ ಲಕ್ಷ್ಮೀನಾರಾಯಣರು 84 ಜನ್ಮವನ್ನು ಪಡೆದುಕೊಂಡು ಪತಿತರಾಗಿದ್ದಾರೆ. ಶ್ಯಾಮ್ ಸೇ ಸುಂದರ್ ಇನ್ಕಾ ನಾಂಬಿ ಏಸಾ ರಕಾ ಹುವಾ ಹೇ. ಶ್ಯಾಮ ಇದ್ದವರು ಪುನಃ ಸುಂದರ ಆಗುತ್ತಾರೆ. ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೆಸರನ್ನು ಇಟ್ಟಿದ್ದಾರೆ. ಪರಂತು ಮನುಷ್ಯ ಅರ್ಥ ತೋಡೇ ಹಿ ಸಮಜ್ತೆ ಹೇ. ಕೃಷ್ಣನಿಗೆ ಏಕೆ ಶ್ಯಾಮ ಸುಂದರ ಎಂದು ಕರೆಯುತ್ತೇವೆ ಅನ್ನುವ ಅರ್ಥ ಮನುಷ್ಯರಿಗೆ ಗೊತ್ತಿಲ್ಲ. ಕೃಷ್ಣ ಕಿಬಿ ಕ್ಲಿಯರ್ ಸಂಜಾನಿ ಮಿಲ್ತಿ ಹೇ. ಈಗ ಕೃಷ್ಣನ ಬಗ್ಗೆ ನಿಮಗೆ ಸಂಪೂರ್ಣ ತಿಳುವಳಿಕೆ ಸಿಗುತ್ತಾ ಇದೆ. ಇಸ್ಮೆ ದೋ ದುನಿಯಾಯೇ ಕರ್ದಿ ಹೇ. ಜಗತ್ತಿನಲ್ಲಿ ಎರಡು ಜಗತ್ತನ್ನು ತೋರಿಸುತ್ತಾರೆ.
ವಾಸ್ತವ ಮೇ ದುನಿಯಾತೋ ಏಕ ಹಿ ಹೇ, ಎರಡು ಜಗತ್ತು ಇಲ್ಲ, ವಾಸ್ತವದಲ್ಲಿ ಇರುವುದು ಒಂದೇ ಜಗತ್ತಾಗಿದೆ. ವಾ ನಯಿ ಔರ್ ಪುರಾಣಿ ಹೊತ್ತಿ ಹೇ, ಇರುವ ಒಂದೇ ಜಗತ್ತು, ಮೊದಲು ಹೊಸದಾಗಿ ಇರುತ್ತದೆ, ಹೊಸ ಜಗತ್ತೇ ಪುನಃ ಹಳೆಯ ಜಗತ್ತಾಗುತ್ತದೆ. ಪಹಲೆ ಚೋಟೆ ಬಚ್ಚೆ ಫಿರ್ ಬಡೆ ಬನ್ ಬೂಡೆ ಹೋ ಜಾತೆ, ಹೇಗೆ ಮೊದಲು ಸಣ್ಣ ಮಗುವಾಗಿರುತ್ತಾರೆ, ನಂತರ ಅವರೇ ದೊಡ್ಡವರಾಗಿ, ನಂತರ ವೃದ್ಧರಾಗುತ್ತಾರೆ. ದುನಿಯಾಬಿ ನಯಿಸೋ ಪುರಾಣಿ ಹೋತಿ ಹೇ, ಅದೇ ರೀತಿ ಜಗತ್ತು ಕೂಡ ಹೊಸದಿದ್ದು ಹಳೆಯದಾಗುತ್ತದೆ. ತುಮ್ ಕಿತ್ನಾ ಮಾತಾ ಮಾರ್ತೆ ಹೋ ಸಂಜಾನೆ ಕೆಲಿಯೆ, ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನೀವು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತೀರಾ. ಅಪ್ನಿ ರಾಜಧಾನಿ ಸ್ಥಾಪನ್ ಕರ್ರಯೇ, ನೀವೀಗ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಉನ್ನೋನೆ ಬಿ ಸಂಜಾ ಹೆನ, ಅವರೂ ಕೂಡ ತಿಳಿದುಕೊಂಡಿದ್ದಾರೆ ತಾನೆ. ಸಮಸ್ಯೆ ಹಿ ಕಿತ್ನೆ ಮೀಟೆ ಬನೆ, ಜ್ಞಾನವನ್ನು ಅರ್ಥ ಮಾಡಿಕೊಂಡು ನೀವೀಗ ಎಷ್ಟೊಂದು ಮಧುರರಾಗಿದ್ದೀರಾ. ಕಿಸ್ನೆ ಸಂಜಾಯ, ನಿಮಗೆ ಈ ಜ್ಞಾನದ ಮಾತನ್ನು ಯಾರು ತಿಳಿಸಿದರು? ಭಗವಾನ್ನಿ, ಭಗವಂತ ತಂದೆ ತಿಳಿಸಿದರು. ಲಡಾಯಿ ಆದಿ ಕೀತೋ ಬಾತ್ ಹಿ ನಹಿ, ಇಲ್ಲಿ ಯುದ್ಧದ ಮಾತೇ ಇಲ್ಲ. ಭಗವಾನ್ ಕಿತ್ನಾ ಸಮಜ್ತಾರ್ ನಾಲೆಜ್ಫುಲ್ ಬನಾತೆ ಹೇ, ಪರಮಾತ್ಮ ತಂದೆ ನಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ, ಜ್ಞಾನ ಸ್ವರೂಪರನ್ನಾಗಿ ಮಾಡುತ್ತಾರೆ. ಶಿವಕ್ಕೆ ಮಂದಿರ್ ಮೇ ಜಾಕರ್ ನಮನ್ ಕರ್ತೆ ಹೇ, ಪರಂತು ವಾ ಕ್ಯಾ ಹೇ ಕೌನ್ ಹೇ ಯಾ ಕೋಯಿ ನಹಿ ಜಾನ್ತೆ, ಶಿವನ ಮಂದಿರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ, ಆದರೆ ಶಿವತಂದೆ ಯಾರಾಗಿದ್ದಾರೆ, ಅವರು ಹೇಗಿದ್ದಾರೆ, ಅವರು ಏನನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶಿವ ಕಾಶಿ ವಿಶ್ವನಾಥ್ ಗಂಗಾ ಬಸ್ ಸಿರ್ಫ್ ಕಹತೆ ರಹತೆ, ಶಿವ ಕಾಶಿ ವಿಶ್ವನಾಥ ಗಂಗಾ ಎಂದು ಹೇಳುತ್ತಿರುತ್ತಾರೆ, ಅರ್ಥ ಜರಾಬಿ ನಹಿ ಸಮಜ್ತೆ. ಆದರೆ ಶಿವ ಕಾಶಿ ವಿಶ್ವನಾಥ ಗಂಗೆ ಅಂದರೆ ಅರ್ಥ ಏನು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಸಂಜಾವೋತೋ ಕಹೆಂಗೆ ತುಮ್ ಹಮಕೋ ಕ್ಯಾ ಸಂಜಾಯಂಗೆ, ಹಮ್ ತೋ ವೇದ ಶಾಸ್ತ್ರ ಆದಿ ಸಬ್ ಪಡೆ ಹುಯೆ, ನೀವು ಜ್ಞಾನದ ಮಾತನ್ನು ತಿಳಿಸಿದರೆ ಅವರು ನಿಮಗೆ ಹೇಳುತ್ತಾರೆ, ನೀವು ನಮಗೆ ಏನು ಜ್ಞಾನದ ಮಾತನ್ನು ಹೇಳುತ್ತೀರಾ, ನಾವಂತೂ ಎಲ್ಲಾ ವೇದಶಾಸ್ತ್ರ ಮುಂತಾದದ್ದನ್ನು ಓದಿದ್ದೇವೆ ಎಂದು. ತುಮ್ ಬಚ್ಚೋಮೆ ನಂಬರ್ ವಾರ್ ಹೇ ಜೋ ಯಾ ಧಾರಣ ಕರ್ತೆ ಹೇ, ಮಕ್ಕಳಾದ ನೀವು ನಂಬರ್ ವಾರಾಗಿ ಇದ್ದೀರಾ, ನೀವು ನಂಬರ್ ವಾರಾಗಿ ಈ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಕೋಯಿತೋ ಭೂಲ್ ಜಾತೆ ಹೇ, ಕೆಲವರು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ, ಕ್ಯೂಂಕಿ ಬಿಲ್ಕುಲ್ ಪತ್ತರ್ ಬುದ್ಧಿ ಬನ್ಗಯೇ ಹೇ, ಏಕೆಂದರೆ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ. ತೋ ಅಬೀಜೋ ಪಾರಸ್ ಬುದ್ಧಿ ಬನೆ ಹೇ, ಉನೋಂಕಾ ಕಾಮ್ ಹೇ ಔರೋಂಕೋ ಬಿ ಪಾರಸ್ ಬುದ್ಧಿ ಬನಾನ, ಅಂದ ಮೇಲೆ ಈಗ ಯಾರು ಪಾರಸ್ದ ಸಮಾನ ಬುದ್ಧಿ ಉಳ್ಳವರಾಗಿದ್ದೀರೋ ಅವರ ಕೆಲಸ ಆಗಿದೆ ಅನ್ಯರನ್ನೂ ಕೂಡ ಪಾರಸ ಬುದ್ಧಿಯವರನ್ನಾಗಿ ಮಾಡುವುದು. ಪತ್ತರ್ ಬುದ್ಧಿ ಕಿ ಆಕ್ಟಿವಿಟಿ ಹಿ ಏಸಿ ಚಲ್ತಿ ಹೇ, ಕ್ಯೂಂಕಿ ಹನ್ಸ್ ಬಗುಲೆ ಹುಯೇನ, ಕಲ್ಲು ಬುದ್ಧಿಯವರ ವರ್ತನೆ ಕೂಡ ಅದೇ ರೀತಿ ಇರುತ್ತದೆ, ಏಕೆಂದರೆ ನೀವು ಹಂಸ ಆಗಿದ್ದೀರಾ, ಕಲ್ಲು ಬುದ್ಧಿಯವರು ಬಕಪಕ್ಷ ಆಗಿದ್ದಾರೆ. ಹಂಸ್ ಕಬಿ ಕಿಸಿಕೋ ದುಃಖ ನಹಿ ದೇತೆ, ಹಂಸ ಆದವರು ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಬಗುಲೆ ದುಃಖ ದೇತೆ ಹೇ, ಬಕಪಕ್ಷಿಗಳು ದುಃಖವನ್ನು ಕೊಡುತ್ತಾರೆ. ಉನೆ ಅಸುರ್ ಕಹಜಾತಾ ಹೇ, ಬಕಪಕ್ಷಿಗಳಿಗೆ ಅಸುರರು ಎಂದು ಕರೆಯಲಾಗುತ್ತದೆ. ಪಹಚಾನ್ ನಹಿ ರಹತಿ, ಬಕಪಕ್ಷಿಗಳಿಗೆ ತಂದೆಯ ಪರಿಚಯ ಇಲ್ಲ. ಬಹುತ್ ಸೆಂಟರ್ ಪರ್ ಬಿ ಏಸೆ ವಿಕಾರಿ ಬಹುತ್ ಆ ಜಾತೆ ಹೇ, ಅನೇಕ ಸೆಂಟರ್ಗಳಿಗೆ ಈ ರೀತಿ ವಿಕಾರಕ್ಕೆ ವಶ ಆಗುವಂತವರು ಅನೇಕರು ಬಂದು ಬಿಡುತ್ತಾರೆ. ಬಹಾನಾ ಬನಾತೆ ಹೇ, ಹಮ್ ಪವಿತ್ರ ರಹತೆ ಹೇ ಪರಂತು ಹೇ ಝೂಟ್, ನೆಪವನ್ನು ಹೇಳುತ್ತಾರೆ ನಾವು ಪವಿತ್ರರಾಗಿ ಇರುತ್ತೇವೆ ಎಂದು, ಆದರೆ ಇದು ಸುಳ್ಳಾಗಿದೆ. ಕಹಾಬಿ ಜಾತಾ ಹೇ ಝೂಟಿ ದುನಿಯಾ ಅಭಿ ಹೇ ಸಂಗಮ್, ಹೇಳಲಾಗುತ್ತದೆ ಈ ಜಗತ್ತು ಸುಳ್ಳು ಜಗತ್ತಾಗಿದೆ, ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಕಿತ್ನಾ ಫರಕ್ ಪಡ್ತಾ ಹೇ, ಜಗತ್ತಿನ ಜನ ಇರುವ ಕಲಿಯುಗಕ್ಕೂ ನೀವಿರುವ ಸಂಗಮ ಯುಗಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ಜೋ ಝೂಟ್ ಬೋಲ್ತೆ ಹೇ ಝೂಟ್ ಕಾಮ್ ಕರ್ತೆ ಹೇ ವಹಿ ಥರ್ಡ್ ಗ್ರೇಡ್ ಬಂತೆ ಹೇ, ಯಾರು ಸುಳ್ಳನ್ನು ಹೇಳುತ್ತಾರೋ ಅಸತ್ಯ ಕಾರ್ಯವನ್ನು ಮಾಡುತ್ತಾರೋ ಅವರು ಥರ್ಡ್ ಗ್ರೇಡ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಹೋತಿ ಹೇನ, ಪದವಿಯಲ್ಲಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಪದವಿ ಇರುತ್ತದೆ ತಾನೆ. ಬಾಪ್ ಪತಾ ಸಕ್ತೆ ಹೇ ಯಾ ಥರ್ಡ್ ಗ್ರೇಡ್ ಹೇ, ಪರಮಾತ್ಮ ತಂದೆ ಮಕ್ಕಳನ್ನು ನೋಡಿ ಹೇಳಬಹುದು ಇವರು ಥರ್ಡ್ ಗ್ರೇಡ್ನ ಮಕ್ಕಳಾಗಿದ್ದಾರೆ ಎಂದು. ಬಾಪ್ ಸಂಜಾತೆ ಹೇ ಪವಿತ್ರತಾಕ ಪೂರಾ ಸಬೂತ್ ದೇನಾ ಹೇ, ತಂದೆ ತಿಳಿಸುತ್ತಿದ್ದಾರೆ ಪವಿತ್ರತೆಯ ಸಂಪೂರ್ಣ ಸಾಕ್ಷಿಯನ್ನು ನೀವೀಗ ತೋರಿಸಬೇಕು. ಕೈ ಕಹತ್ತೆ ಹೇ ಆಪ್ ದೋನೋ ಇಕ್ಕಟ್ಟೆ ರಹತೆ ಪವಿತ್ರ ರಹತೆ ಹೋ ಯಾ ತೋ ಅಸಂಭವ ಹೇ, ಕೆಲವರು ಹೇಳುತ್ತಾರೆ ಪತಿ ಪತ್ನಿ ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಿ ಇರುವುದು ಅಸಂಭವ ಎಂದು, ಲೇಕಿನ್
बच्चों में योग बल ना होने के कारण इतनी सहज बात भी पूरी रीति समझा नहीं सकते। आदरे ಮಕ್ಕಳಲ್ಲಿ ಯೋಗದ ಶಕ್ತಿ ಇಲ್ಲದೇ ಇರುವ ಕಾರಣ ಇಷ್ಟು ಸಹಜವಾದ ಮಾತನ್ನು ಕೂಡ ಮಕ್ಕಳು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಉನ್ಕೊ ಯಾ ಬಾತ್ ಕೋಯಿ ನಹಿ ಸಮಜಾತೆ ಕಿ ಯಾ ಹಮ್ಕೋ ಭಗವಾನ್ ಪಡಾತೆ ಹೈ, ನಮಗೆ ಇಲ್ಲಿ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ಅನ್ನುವ ಮಾತನ್ನು ಜಗತ್ತಿನ ಜನರಿಗೆ ಯಾರೂ ಹೇಳುವುದೇ ಇಲ್ಲ. ಯಾ ಕಹತ್ತೆ ಹೈ ಪವಿತ್ರ ಬನ್ನೆ ಸೆ ತುಮ್ 21 ಜನ್ಮ ಸ್ವರ್ಗಕ್ಕೆ ಮಾಲಿಕ್ ಬನೆಂಗೆ, ಇದನ್ನು ಹೇಳುತ್ತೀರಾ? ನಾವು ಪವಿತ್ರರಾಗುವುದರಿಂದ 21 ಜನ್ಮಕ್ಕೋಸ್ಕರ ಸ್ವರ್ಗದ ಮಾಲೀಕರಾಗುತ್ತೇವೆ ಎಂದು. ಜಬರ್ದಸ್ತ್ ಲಾಟ್ರಿ ಮಿಲ್ತಿ ಹೇ, ಈಗ ನಿಮಗೆ ಸರ್ವಶ್ರೇಷ್ಠ ಲಾಟ್ರಿ ಸಿಗುತ್ತಾ ಇದೆ. ಹಮ್ಕೋ ಅವ್ರ ಹೀ ಖುಷಿ ಹೋತಿ ಹೇ, ಈಗ ನಮಗೆ ಇನ್ನೂ ಹೆಚ್ಚು ಖುಷಿ ಆಗುತ್ತಾ ಇದೆ. ಕೈ ಬಚ್ಚೆ ಗಂಧರ್ವಿ ವಿವಾಹಕರ್ ಪವಿತ್ರ ರಹಕರ್ ದಿಕ್ಕಾತೆ ಹೇ. ಕೆಲವು ಮಕ್ಕಳು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಪವಿತ್ರರಾಗಿದ್ದು ತೋರಿಸುತ್ತಾರೆ. ದೇವಿ ದೇವತಾಯೇ ಪವಿತ್ರ ಹೆನ, ದೇವಿ ದೇವತೆಗಳು ಪವಿತ್ರರಾಗಿದ್ದಾರೆ ತಾನೆ. ಅಪವಿತ್ರ ಸೆ ಪವಿತ್ರ ತೋ ಏಕ್ ಬಾಪ ಹಿ ಬನಾಯಂಗೆ, ನಮ್ಮನ್ನು ಅಪವಿತ್ರರಿಂದ ಪವಿತ್ರರನ್ನಾಗಿ ಒಬ್ಬ ತಂದೆ ಮಾಡುತ್ತಾರೆ. ಯಾ ಬಿ ಸಂಚಾಯ ಹೇ ಜ್ಞಾನ್ ಭಕ್ತಿ ವೈರಾಗ್ಯ. ತಂದೆ ಈ ಮಾತನ್ನು ಕೂಡ ತಿಳಿಸಿದ್ದಾರೆ, ಜ್ಞಾನ ಭಕ್ತಿ ಮತ್ತು ವೈರಾಗ್ಯ. ಜ್ಞಾನ್ ಔರ್ ಭಕ್ತಿ ಆದಾ ಆದಾ ಹೇ, ಫಿರ್ ಭಕ್ತಿ ಕೆ ಬಾದ ಹೇ ವೈರಾಗ್ಯ. ಜ್ಞಾನ ಮತ್ತು ಭಕ್ತಿ ಅರ್ಧ ಅರ್ಧ ಸಮಯ ನಡೆಯುತ್ತದೆ, ಭಕ್ತಿಯ ನಂತರ ಪುನಃ ವೈರಾಗ್ಯ ಬರುತ್ತದೆ. ಅಭಿ ಇಸ್ ಪತಿ ದುನಿಯಾ ಮೇ ನಹಿ ರಹನಾ ಹೇ, ಯಾ ಕಪಡೆ ಉತ್ತಾರ್ ಗರ್ ಜಾನಾ ಹೇ. ನೀವೀಗ ಈ ಪತಿತ ಜಗತ್ತಿನಲ್ಲಿ ಇರಬಾರದು, ನೀವು ಈ ಬಟ್ಟೆಯನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಬೇಕು. ಅಂದರೆ ಶರೀರ ಅನ್ನುವ ವಸ್ತ್ರವನ್ನು ಬಿಟ್ಟು ನೀವೀಗ ವಾಪಸ್ ಮನೆಗೆ ಹೋಗಬೇಕು. 84 ಕಾ ಚಕ್ರ ಅಭಿ ಪೂರಾ ಹುವಾ, 84 ಜನ್ಮದ ಚಕ್ರ ಈಗ ಪೂರ್ಣ ಆಯಿತು. ಅಭಿ ಹಮ್ ಜಾತೆ ಹೇ ಶಾಂತಿಧಾಮ್, ನಾವೀಗ ಶಾಂತಿಧಾಮಕ್ಕೆ ಹೋಗುತ್ತಿದ್ದೇವೆ. ಪಹಲಿ ಪಹಲಿ ಅಲ್ಫ್ ಕಿ ಬಾತ್ ನಹಿ ಭೂಲ್ನಿ ಹೇ, ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ನೀಡಬೇಕು, ತಂದೆಯ ಮಾತನ್ನು ಮರೆಯಬಾರದು. ಯಾ ಬಿ ಬಚ್ಚೆ ಸಮಜ್ತೆ ಹೇ ಯಾ ಪುರಾನಿ ದುನಿಯಾ ಕತಂ ಜರೂರ್ ಹೋನಿ ಹೇ, ಮಕ್ಕಳಿಗೆ ಇದೂ ಕೂಡ ಗೊತ್ತಿದೆ, ಈ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗಲೇಬೇಕು. ಬಾಪ್ ನಯಿ ದುನಿಯಾ ಸ್ಥಾಪನ್ ಕರ್ತೆ ಹೇ, ಪರಮಾತ್ಮ ತಂದೆ ನಮಗೋಸ್ಕರ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಬಾಪ್ ಅನೇಕ ಬಾರ್ ನಯಿ ದುನಿಯಾ ಸ್ಥಾಪನ್ ಕರ್ನೆ ಆಯೇ ಹೇ, ಫಿರ್ ನರಕ್ ವಿನಾಶ್ ಜರೂರ್ ಹೋತಾ ಹೇ. ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಅನೇಕ ಬಾರಿ ಬಂದಿದ್ದಾರೆ, ಅಂದ ಮೇಲೆ ಅವಶ್ಯವಾಗಿ ನರಕದ ವಿನಾಶ ಆಗುತ್ತದೆ. ನರಕ್ ಕಿತ್ನಾ ಬಡಾ ಹೇ, ನರಕ ಎಷ್ಟು ದೊಡ್ಡದಾಗಿದೆ. ಸ್ವರ್ಗ ಕಿತ್ನಾ ಚೋಟಾ ಹೇ, ಸ್ವರ್ಗ ಎಷ್ಟು ಸಣ್ಣದಿದೆ. ನಯಿ ದುನಿಯಾ ಮೇ ಹೇ ಏಕ್ ಧರ್ಮ, ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ. ಯಹಾ ತೋ ಕಿತ್ನೆ ಡೇರ್ ಧರ್ಮ ಹೇ, ಈ ಜಗತ್ತಿನಲ್ಲಿ ಎಷ್ಟೊಂದು ಧರ್ಮಗಳಿದೆ. ಲಿಖಾ ಹುವಾ ಬಿ ಹೇ ಶಂಕರ್ ದ್ವಾರ ವಿನಾಶ್, ಶಂಕರನ ಮೂಲಕ ವಿನಾಶ ಎಂದು ಬರೆಯಲಾಗಿದೆ. ಅನೇಕ ಧರ್ಮ ಕಾ ವಿನಾಶ್ ಹೋತಾ ಹೇ, ಫಿರ್ ಬ್ರಹ್ಮಾ ದ್ವಾರ ಏಕ್ ಧರ್ಮ ಕಿ ಸ್ಥಾಪನಾ ಹೋತಿ ಹೇ. ಈಗ ಅನೇಕ ಧರ್ಮಗಳ ವಿನಾಶ ಆಗುತ್ತದೆ, ಪುನಃ ಬ್ರಹ್ಮನ ಮೂಲಕ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ. ಯಾ ಧರ್ಮ ಕಿಸ್ನೆ ಸ್ಥಾಪನ್ ಕಿಯ, ಈ ದೇವತಾ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಬ್ರಹ್ಮಾನೇತೋ ನಹಿ ಕಿಯ, ಬ್ರಹ್ಮ ತಂದೆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ. ಬ್ರಹ್ಮಾ ಹಿ ಪತಿತ್ ಸೇ ಫಿರ್ ಪಾವನ್ ಬಂತೆ, ಬ್ರಹ್ಮನ ಆತ್ಮ ಕೂಡ ಪತಿತ ಇದ್ದವರು ಪುನಃ ಪಾವನ ಆಗುತ್ತಾರೆ. ಮೇರೆಲಿಯೇತೋ ನಹಿ ಕಹೆಂಗೆ ಪತಿತ್ ಸೇ ಪಾವನ್, ಪರಮಾತ್ಮ ತಂದೆ ಪತಿತರಿಂದ ಪಾವನ ಆಗುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಪಾವನ್ ಹೇತೋ ಲಕ್ಷ್ಮೀ ನಾರಾಯಣ್ ನಾಮ ಹೇ, ಪತಿತ್ ಹೇತೋ ಬ್ರಹ್ಮ ನಾಮ ಹೇ. ಪಾವನರಾಗಿದ್ದಾಗ ಲಕ್ಷ್ಮೀ ನಾರಾಯಣ ಎಂದು ಹೆಸರಿನಿಂದ ಕರೆಯುತ್ತೇವೆ, ಪತಿತರಾದಾಗ ಬ್ರಹ್ಮ ಸರಸ್ವತಿ ಅನ್ನುವ ಹೆಸರಿನಿಂದ ಕರೆಯುತ್ತೇವೆ. ಬ್ರಹ್ಮಾಕಾ ದಿನ್ ಬ್ರಹ್ಮಾಕಿ ರಾತ್, ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಕರೆಯುತ್ತೇವೆ. ಶಿವಬಾಬಾಕು ಅನಾದಿ ಕ್ರಿಯೇಟರ್ ಕಹಾ ಜಾತಾ ಹೇ, ಶಿವತಂದೆಗೆ ಅನಾದಿಯಿಂದಲೂ ರಚಯಿತ ಎಂದು ಕರೆಯಲಾಗುತ್ತದೆ. ಆತ್ಮಾಯತು ಹೈಹಿ ಆತ್ಮರಂತೂ ಸದಾಕಾಲಕ್ಕೂ ಇದ್ದೀರ, ಆತ್ಮಾಂಕ ಕ್ರಿಯೇಟರ್ ನಹಿ ಕಹೆಂಗೆ, ಇಸಿಲಿಯೇ ಅನಾದಿ ಕಹಜಾತಾ ಹೇ. ಪರಮಾತ್ಮ ತಂದೆಗೆ ಆತ್ಮರ ರಚಯಿತ ಎಂದು ಕರೆಯುವುದಿಲ್ಲ, ಆದ್ದರಿಂದ ಆತ್ಮಕ್ಕೆ ಅನಾದಿ ಎಂದು ಕರೆಯಲಾಗುತ್ತದೆ. ಬಾಪ್ ಅನಾದಿತು ಆತ್ಮಾಯೇ ಬಿ ಅನಾದಿ ಹೇ, ಪರಮಾತ್ಮ ತಂದೆ ಅನಾದಿಯಿಂದ ಇದ್ದಾರೆ, ಅಂದ ಮೇಲೆ ಆತ್ಮರಾದ ನೀವೂ ಕೂಡ ಅನಾದಿಯಿಂದ ಈ ಸೃಷ್ಟಿಯಲ್ಲಿ ಇದ್ದೀರಾ. ಕೇಳ್ಬಿ ಅನಾದಿ ಹೇ, ಈ ಸೃಷ್ಟಿಯ ಆಟ ಕೂಡ ಅನಾದಿಯಿಂದ ನಡೆಯುತ್ತಾ ಇದೆ.
ಹುಟ್ಟುವ ಅನಾದಿ ಬನಾ ಬನಾಯಾ ಡ್ರಾಮಾ. ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ. ಸ್ವ ಆತ್ಮಕ್ಕೂ ಸೃಷ್ಟಿ ಚಕ್ರಕ್ಕೆ ಆದಿ ಮಧ್ಯ ಅಂತಕ್ಕೆ ಡ್ಯುರೇಷನ್ ಕಾ ಜ್ಞಾನ ಮಿಲ್ತಾ ಹೇ. ಆತ್ಮರಾದ ನಿಮಗೆ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಸಮಯದ ಜ್ಞಾನ ಪ್ರಾಪ್ತಿಯಾಗಿದೆ. ಯಾ ಕಿಸ್ನೆ ದಿಯಾ, ಈ ಜ್ಞಾನವನ್ನು ನಿಮಗೆ ಯಾರು ನೀಡಿದ್ದಾರೆ? ಬಾಪ್ನೆ, ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನವನ್ನು ನೀಡಿದ್ದಾರೆ. ತುಮ್ 21 ಜನ್ಮೋಂ ಕೇಳಿ ದಣಿಕೆ ಬಂಜಾತೆ ಹೋ. ನೀವೀಗ 21 ಜನ್ಮಕ್ಕೋಸ್ಕರ ಮಾಲಿಕನಿಗೆ ಮಕ್ಕಳಾಗುತ್ತೀರಾ. ಫಿರ್ ರಾವಣ್ ರಾಜ್ಯಮೇ ನೀದನ್ಕೆ ಬಂಜಾತೆ ಹೋ, ಪುನಃ ರಾವಣನ ರಾಜ್ಯದಲ್ಲಿ ಅನಾಥರಾಗಿ ಬಿಡುತ್ತೀರಾ. ಫಿರ್ ಕ್ಯಾರೆಕ್ಟರ್ಸ್ ಬಿಗಡ್ನೆ ಲಗ್ತೆ ಹೇ, ಪುನಃ ರಾವಣನ ರಾಜ್ಯದಲ್ಲಿ ನಿಮ್ಮ ನಡತೆ ಕೆಡಲು ಪ್ರಾರಂಭ ಆಗುತ್ತದೆ. ವಿಕಾರ ಹೇನ, ಏಕೆಂದರೆ ರಾವಣನ ರಾಜ್ಯದಲ್ಲಿ ವಿಕಾರ ಇದೆ ತಾನೆ. ಮನುಷ್ಯ ಸಮಜ್ತೆ ಹೇ ನರಕ್ ಸ್ವರ್ಗ ಸಬ್ ಇಕ್ಕಟ್ಟೆ ಚಲತೆ ಹೇ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನರಕ ಮತ್ತು ಸ್ವರ್ಗ ಎರಡು ಒಟ್ಟಿಗೆ ಇರುತ್ತದೆ ಎಂದು. ಅಭಿ ತುಮ್ ಬಚ್ಚೋಂಕು ಕಿತ್ನಾ ಕ್ಲಿಯರ್ ಸಂಜಾಯಾ ಜಾತಾ ಹೇ. ಈಗ ಮಕ್ಕಳಾದ ನಿಮಗೆ ಎಷ್ಟು ಸ್ಪಷ್ಟವಾಗಿ ತಂದೆ ತಿಳಿಸಿದ್ದಾರೆ. ಅಭಿ ತುಮ್ ಗುಪ್ತ ಹೋ, ಶಾಸ್ತ್ರೋಮೆ ಕ್ಯಾ ಕ್ಯಾ ಲಿಖ ದಿಯಾ ಹೇ. ಈಗ ನೀವು ಗುಪ್ತವಾಗಿ ಇದ್ದೀರಾ, ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದು ಬಿಟ್ಟಿದ್ದಾರೆ. ಕಿತ್ನಾ ಸೂತ್ ಮುಂಜಾ ಹುವಾ ಹೇ, ಮನುಷ್ಯರ ತಲೆಯೇ ತಿರುಗಿ ಹೋಗಿಬಿಟ್ಟಿದೆ. ಬಾಪ್ ಕೋಹಿ ಬುಲಾತೆ ಹೇ ಹಮ್ ಕೋಯಿ ಕಾಮ್ಕೆ ನಹಿ ರಹೆ. ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ, ನಾವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಇಲ್ಲ, ಬಂದು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ. ಆಕರ್ ಪಾವನ್ ಬನಾಕರ್ ಹಮಾರೆ ಕ್ಯಾರೆಕ್ಟರ್ ಸುಧಾರೋ. ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ, ನಮ್ಮ ನಡತೆಯನ್ನು ಸುಧಾರಣೆ ಮಾಡಿ ಎಂದು ಕರೆಯುತ್ತಾರೆ. ತುಮಾರೆ ಕಿತ್ನೆ ಕ್ಯಾರೆಕ್ಟರ್ ಸುಧಾರತೆ ಹೇ. ಪರಮಾತ್ಮ ತಂದೆ, ಈಗ ನಿಮ್ಮ ನಡತೆಯನ್ನು ಎಷ್ಟೊಂದು ಸುಧಾರಣೆ ಮಾಡುತ್ತಿದ್ದಾರೆ. ಕೋಯಿ ಸುಧಾರಣೆಗೆ ಬದಲೆ ಅವ್ರಿ ಬಿಗಡತೆ ಹೇ, ಕೆಲವರು ಸುಧಾರಣೆ ಆಗುವ ಬದಲು ಇನ್ನೂ ಕೆಟ್ಟು ಹೋಗುತ್ತಾರೆ. ಚಲನ್ಸೇಹಿ ಮಾಲೂಮ್ ಪಡಜಾತ ಹೇ, ಮಕ್ಕಳ ನಡತೆಯನ್ನು ನೋಡಿದಾಗ ತಂದೆಗೆ ಗೊತ್ತಾಗುತ್ತದೆ ಇವರು ಸುಧಾರಣೆ ಆಗುತ್ತಿದ್ದಾರೋ ಇಲ್ಲವೋ ಎಂದು. ಆಜ್ ಹನ್ಸ್ ಕೆಹಲಾತೆ ಕಲ್ ಬಗುಲಾ ಬನ್ ಪಡತೆ ಹೇ, ಇವತ್ತು ಹಂಸ ಎಂದು ಹೇಳಿಸಿಕೊಳ್ಳುತ್ತಾರೆ, ನಾಳೆ ಪುನಃ ಬಕಪಕ್ಷಿ ಆಗಿಬಿಡುತ್ತಾರೆ. ದೇರಿ ನಹಿ ಲಗ್ತಿ, ಹಂಸ ಆಗಿರುವಂತವರು ಬಕಪಕ್ಷಿಯಾಗಲು ಅವರಿಗೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಮಾಯಾಬಿ ಬಡಿ ಗುಪ್ತ ಹೇ, ಮಾಯೆ ಕೂಡ ಬಹಳಷ್ಟು ಗುಪ್ತ ಇದೆ. ಯಹ ಕುಚ್ ದೇಖ್ನೆ ಮೇ ಆತಾ ತೋಡೆ ಹಿ ಹೇ, ನೋಡಲು ಏನೂ ಕಾಣಿಸುವುದಿಲ್ಲ. ಬಾಹರ್ ನಿಕಲ್ನೆ ದಿಕಾಯಿ ಪಡ್ತಾ ಹೇ. ಫಿರ್ ಆಶ್ಚರ್ಯವತ್ ಸುನಂತಿ ಕತಂತಿ ಬಾಗಂತಿ ಹೋಜಾತೆ ಹೇ, ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ಮಕ್ಕಳು ಹೇಗಿದ್ದಾರೆ ಎಂದು ಗೊತ್ತಾಗುವುದಿಲ್ಲ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿರುತ್ತಾರೆ, ಆಶ್ಚರ್ಯವಾಗಿ ಅನ್ಯರಿಗೂ ಜ್ಞಾನವನ್ನು ಹೇಳುತ್ತಾರೆ, ಪುನಃ ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗಿ ಬಿಡುತ್ತಾರೆ. ಇತ್ನಿ ಜೋರ್ ಸೆ ಗಿರ್ತೆ ಹೇ ಜೋ ಹಡ್ ಗುಡ್ಹಿ ಟೂಟ್ ಜಾತೆ ಹೇ, ಎಷ್ಟು ಜೋರಾಗಿ ಕೆಳಗಡೆ ಬೀಳುತ್ತಾರೆ ಅಂದರೆ ಅವರ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗಿಬಿಡುತ್ತದೆ. ಇಂದ್ರಪ್ರಸ್ಥ ಕಿ ಬಾತ್ ಹೇ, ಇದು ಇಂದ್ರಪ್ರಸ್ಥದ ಮಾತಾಗಿದೆ. ಮಾಲೂಮ್ ತೋ ಪಡಿಹಿ ಜಾತಾ ಹೇ, ಮಕ್ಕಳ ಸ್ಥಿತಿ ಹೇಗಿದೆ ಅನ್ನುವುದು ಗೊತ್ತಾಗೇ ಬಿಡುತ್ತದೆ. ಐಸೇಕೋ ಫಿರ್ ಸಭಾ ಮೇ ನಹಿ ಆನಾಚಾಹಿ, ಇಂಥವರು ಪುನಃ ಸಭೆಗೆ ಬರಬಾರದು. ತೋಡಾ ಬಹುದ್ ಜ್ಞಾನ್ ಸುನಾ ಹೇತು ಸ್ವರ್ಗಮೇತೋ ಆಹಿ ಜಾತೆ ಹೇ, ಸ್ವಲ್ಪ ಜ್ಞಾನವನ್ನು ಕೇಳಿದ್ದರೂ ಕೂಡ ಸ್ವರ್ಗಕ್ಕಂತೂ ಅವಶ್ಯವಾಗಿ ಬರುತ್ತೀರ. ಜ್ಞಾನ್ ಕಾ ವಿನಾಶ್ ನಹಿ ಹೋತ, ಜ್ಞಾನದ ವಿನಾಶ ಆಗುವುದಿಲ್ಲ. ಅಭಿ ಬಾಪ್ ಕಹತ್ತೆ ಹೇ ಪುರುಷಾರ್ಥ ಕರ್ ಊಂಚ್ ಪದ್ ಪಾವೋ, ಈಗ ತಂದೆ ತಿಳಿಸುತ್ತಿದ್ದಾರೆ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ. ಅಗರ್ ವಿಕಾರ್ಮೆ ಗಯೇತು ಪದ್ ಭ್ರಷ್ಟ ಹೋಜಾಯಿ, ಒಂದು ವೇಳೆ ವಿಕಾರಕ್ಕೆ ವಶ ಆದರೆ ನಿಮ್ಮ ಪದವಿ ಭ್ರಷ್ಟ ಆಗಿ ಬಿಡುತ್ತದೆ. ಅಭಿ ತುಮ್ ಸಮಜ್ತೆ ಹೋಂ, ಯಾ ಚಕ್ರ ಕೈಸೆ ಫಿರ್ತಾ ಹೇ, ಈಗ ನಿಮಗೆ ಗೊತ್ತಾಗಿದೆ ಈ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಅಭಿ ತುಮ್ ಬಚ್ಚೋಂಕಿ ಬುದ್ಧಿ ಇತ್ನಿ ಪಲಡ್ತಿ ಹೇ ಫಿರ್ ಬಿ ಮಾಯಾ ದೋಖಾ ಜರೂರ್ ದೇತಿ ಹೇ, ಈಗ ಮಕ್ಕಳಾದ ನೀವು ನಿಮ್ಮ ಬುದ್ಧಿಯನ್ನು ಇಷ್ಟೊಂದು ಪರಿವರ್ತನೆ ಮಾಡಿಕೊಂಡಿದ್ದೀರಾ, ಆದರೂ ಕೂಡ ಮಾಯೆ ನಿಮಗೆ ಮೋಸವನ್ನು ಅವಶ್ಯವಾಗಿ ಮಾಡುತ್ತದೆ. ಇಚ್ಛಾ ಮಾತ್ರಂ ಅವಿದ್ಯ, ತಂದೆ ತಿಳಿಸುತ್ತಾರೆ, ಇಚ್ಛಾ ಮಾತ್ರಂ ಅವಿದ್ಯಾಗಿ ಯಾವ ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ. ಕೋಯಿ ಇಚ್ಛಾ ರಕೀತೋ ಗಯ, ಯಾರಾದರೂ ಇಚ್ಛೆಯನ್ನು ಇಟ್ಟುಕೊಂಡರೆ ಅವರು ಜ್ಞಾನ ಮಾರ್ಗದಿಂದ ಸಮಾಪ್ತಿಯಾದಂತೆ. ವರ್ತ್ನಾಟ್ಯ ಪೆನಿ ಬಂಜಾತೆ ಹೇ, ಇಚ್ಛೆ ಇತ್ತು ಅಂದರೆ ಒಂದು ಪೈಸೆಗೂ ಬೆಲೆಯಿಲ್ಲದವರು ಆಗಿಬಿಡುತ್ತೀರಾ. ಅಚ್ಛೆ ಅಚ್ಛೆ ಮಹಾರತಿಯೋಂಕೋ ಬಿ ಮಾಯಾ,
ಕಿಸಿ ನಾ ಕಿಸಿ ಪ್ರಕಾರಸೆ ದೋಕಾ ದೇದೇತಿ ಹೆ. ಬಹಳ ಒಳ್ಳೆಯ ಮಹಾರಥಿಗಳಿಗೂ ಕೂಡ ಮಾಯೆ ಯಾವುದಾದರೂ ಒಂದು ಪ್ರಕಾರದಿಂದ ಮೋಸವನ್ನು ಮಾಡಿಬಿಡುತ್ತದೆ. ಫಿರ್ ವಾ ದಿಲ್ ಪರ್ ಚಡ್ನೆಹಿ ಸಕ್ತೆ, ಯಾರು ಮಾಯೆಗೆ ವಶ ಆಗುತ್ತಾರೋ ಅವರು ಪುನಃ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ. ಕೈ ತೋ ಬಚ್ಚೆ ಐಸೆ ಹೋತೆ ಹೆ ಜೋ ಬಾಪ್ ಕೋ ಬಿ ಖತಮ್ ಕರ್ನೆ ಮೇ ದೇರಿ ನಹಿ ಕರ್ತೆ. ಲೌಕಿಕದಲ್ಲಿ ಕೆಲವು ಮಕ್ಕಳು ಈ ರೀತಿ ಇರುತ್ತಾರೆ, ಅವರು ತಂದೆಯನ್ನು ಸಾಯಿಸಲು ತಡ ಮಾಡುವುದೇ ಇಲ್ಲ. ಪರಿವಾರ ಕೋ ಹಿ ಖತಮ್ ಕರ್ದೇತೆ ಹೆ, ತಮ್ಮ ಸಂಪೂರ್ಣ ಪರಿವಾರವನ್ನೇ ನಾಶ ಮಾಡಿಬಿಡುತ್ತಾರೆ. ಮಹಾನ್ ಪಾಪಾತ್ಮಯೇ ಹೆ, ಮಹಾನ್ ಪಾಪಾತ್ಮರಾಗಿದ್ದಾರೆ. ರಾವಣ್ ಕ್ಯಾ ಕ್ಯಾ ಕರಾದೇತೆ ಹೆ, ರಾವಣ ಮಕ್ಕಳ ಮೂಲಕ ಎಂತೆಂತಹ ಕೆಲಸವನ್ನು ಮಾಡಿಸುತ್ತಾರೆ. ಬಹುತ್ ನಫರತಾತಿ ಹೆ, ಅಂಥವರನ್ನು ನೋಡಿ ತಂದೆಗೂ ಬಹಳಷ್ಟು ತಿರಸ್ಕಾರ ಬರುತ್ತದೆ. ಯಾರು ಪರಿವಾರವನ್ನೇ ನಾಶ ಮಾಡುತ್ತಾರೋ ಅವರನ್ನು ನೋಡಿದಾಗ ನಿಮಗೂ ಬಹಳಷ್ಟು ತಿರಸ್ಕಾರದ ಭಾವನೆ ಬರುತ್ತದೆ. ಕಿತ್ನಿ ಡರ್ಟಿ ದುನಿಯಾ ಹೆ, ಈ ಜಗತ್ತು ಬಹಳಷ್ಟು ಕೊಳಕು ಜಗತ್ತಾಗಿದೆ. ಇಸ್ಸೆ ಕಬಿ ದಿಲ್ ನಹಿ ಲಗಾನಿ ಹೆ, ಈ ಕೊಳಕು ಜಗತ್ತಿನ ಜೊತೆ ನೀವೀಗ ಮನಸ್ಸನ್ನು ಜೋಡಣೆ ಮಾಡಬಾರದು. ಪವಿತ್ರ ಬನ್ನೇಕಿ ಬಡಿ ಹಿಮ್ಮತ್ ಶಾಹಿ, ಪವಿತ್ರರಾಗುವಂತಹ ಸಾಹಸ ನಿಮ್ಮಲ್ಲಿ ಬಹಳಷ್ಟು ಇರಬೇಕು. ವಿಶ್ವಕ್ಕೆ ಬಾದಶಾಹಿ ಕಿ ಪ್ರೈಸ್ ಲೇನೆ ಕೆಲಿಯೆ, ಪವಿತ್ರತಾ ಹೇ ಮುಖ್ಯ. ವಿಶ್ವದ ರಾಜ್ಯಭಾಗ್ಯದ ಬಹುಮಾನವನ್ನು ಪಡೆದುಕೊಳ್ಳಲು ಪವಿತ್ರತೆಯೇ ಮುಖ್ಯ ಆಗಿದೆ. ಪವಿತ್ರತಾ ಪರ್ ಕಿತ್ನೆ ಹಂಗಾಮೆ ಹೋತೆ ಹೆ, ಪವಿತ್ರತೆಗೋಸ್ಕರ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತದೆ. ಗಾಂಧಿ ಬಿ ಕಹತೆ ಹೇ ಪತಿತ್ ಪಾವನ್ ಆವು, ಹೇ ಪತಿತ ಪಾವನ ಬನ್ನಿ ಎಂದು ಗಾಂಧೀಜಿ ಕೂಡ ಹೇಳುತ್ತಿದ್ದರು. ಅಬ್ ಬಾಪ್ ಕಹತೆ ಹೆ ಹಿಸ್ಟ್ರಿ ಜಿಯೋಗ್ರಫಿ ಫಿರ್ಸೆ ರಿಪೀಟ್ ಹೋತಿ ಹೆ, ಈಗ ತಂದೆ ತಿಳಿಸುತ್ತಿದ್ದಾರೆ. ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ. ಸಬ್ಕೋ ವಾಪಿಸ್ ಆನಾಯಿ ಹೆ, ಎಲ್ಲರೂ ವಾಪಸ್ ಬರಲೇಬೇಕು. ತಪ್ತೋ ಇಕ್ಕಟ್ಟಾ ಜಾವೆ, ಎಲ್ಲರೂ ಈ ಸೃಷ್ಟಿಗೆ ಬಂದ ನಂತರ ಎಲ್ಲರೂ ಒಟ್ಟಿಗೆ ವಾಪಸ್ ಮನೆಗೆ ಹೋಗುತ್ತೇವೆ. ಬಾಪೀತೋ ಆಯೇ ಹೆನ, ಸಬ್ಕೋ ಗರ್ ಲೇ ಜಾನೆ ಕೇಳಿಯೆ, ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ತಂದೆ ಕೂಡ ಬಂದಿದ್ದಾರೆ ತಾನೆ. ಬಾಪ್ ಕೆ ಆನೆ ಬಿಗರ್ ಕೋಯಿ ವಾಪಿಸ್ ಜಾನಾ ಸಕೆ, ಪರಮಾತ್ಮ ತಂದೆ ಬಂದು ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುವವರೆಗೂ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಅಚ್ಛಾ ಒಳ್ಳೆಯದು, ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮಾಯಾ ಕೆ ದೋಕೆ ಸೆ ಬಚ್ನೆ ಕೆಲಿಯೆ, ಕಿಸಿ ಬಿ ಪ್ರಕಾರ ಕಿ ಇಚ್ಛಾ ನಹಿ ರಕ್ನಿ ಹೆ, ಮಾಯೆಯ ಮೋಸದಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವುದೇ ಪ್ರಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ಇಚ್ಛಾ ಮಾತ್ರಂ ಅವಿದ್ಯಾ ಬನ್ನಾಹೆ, ನಾವೀಗ ಇಚ್ಛಾ ಮಾತ್ರಂ ಅವಿದ್ಯಾ ಆಗಬೇಕು, ಇಚ್ಛೆಗಳನ್ನು ತ್ಯಾಗ ಮಾಡಿಬಿಡಬೇಕು. ಸೆಕೆಂಡ್ ಪಾಯಿಂಟ್, ವಿಶ್ವಕ್ಕೆ ಬಾದಶಾಹಿ ಕಿ ಪ್ರೈಸ್ ಲೇನೆ ಕೆಲಿಯೇ, ಮುಖ್ಯ ಹೇ ಪವಿತ್ರತಾ, ವಿಶ್ವದ ರಾಜ್ಯಭಾಗ್ಯದ ಬಹುಮಾನವನ್ನು ಪಡೆದುಕೊಳ್ಳಲು ಮುಖ್ಯ ಮಾತು ಅಂದರೆ ಪವಿತ್ರತೆ ಆಗಿದೆ. ಇಸಿಲಿಯೇ ಪವಿತ್ರ ಬನ್ನೇ ಕಿ ಹಿಮ್ಮತ್ ರಕ್ನಿ ಹೆ, ಆದ್ದರಿಂದ ಪವಿತ್ರರಾಗುವಂತಹ ಸಾಹಸವನ್ನು ಇಟ್ಟುಕೊಳ್ಳಬೇಕು. ಅಪ್ನೆ ಕ್ಯಾರೆಕ್ಟರ್ ಸುಧಾರಣೆ ಹೆ, ಸ್ವಯಂನ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ವರದಾನ್ ರಹಂ ಕಿ ಭಾವನಾ ದ್ವಾರ ನಿಮಿತ್ತ ಭಾವಸೆ ಸೇವಾ ಕರ್ನೆ ವಾಲೆ ಸರ್ವ ಲಗಾವ್ ಮುಕ್ತ ಭವ, ಇಂದಿನ ವರದಾನ ಆಗಿದೆ ದಯಾ ಭಾವನೆಯ ಮೂಲಕ ನಿಮಿತ್ತ ಭಾವನೆಯಿಂದ ಸೇವೆಯನ್ನು ಮಾಡುವಂತಹ ಸರ್ವ ಪ್ರಕಾರದ ಆಸಕ್ತಿಯಿಂದ ಮುಕ್ತರಾಗಿ. ವರ್ತಮಾನ್ ಸಮಯ ಜಬ್ ಸಬಿ ಆತ್ಮಾಯ್ ತಕ್ಕರ್ ನಿರಾಶ್ ಹೋ ಮರ್ಸಿ ಮಾಂಗ್ತಿ ಹೆ ತೋ ಆಪ್ ದಾತಾ ಕೆ ಬಚ್ಚೆ ಅಪ್ನೆ ಬಾಯಿ ಬೆಹನೋ ಪರ್ ರಹಮ್ ದಿಲ್ ಬನು. ವರ್ತಮಾನ ಸಮಯದಲ್ಲಿ ಎಲ್ಲಾ ಆತ್ಮರು ಸುಸ್ತಾಗಿ ನಿರಾಶೆಗೆ ಒಳಗಾಗಿ ದಯೆಯನ್ನು ಬೇಡುತ್ತಿದ್ದಾರೆ. ಅಂದ ಮೇಲೆ ದಾತನ ಮಕ್ಕಳಾದ ನೀವು ನಿಮ್ಮ ಸೋದರ ಸೋದರಿಯರ ಮೇಲೆ ದಯಾ ಹೃದಯಗಳಾಗಿ. ಕೋಯಿ ಕಿತ್ನಾ ಬಿ ಬೂರಾ ಹೋ ಉಸ್ಕೆ ಪ್ರತಿ ಬಿ ರಹಂ ಕಿ ಭಾವನಾ ಹೋ, ಯಾರು ಎಷ್ಟೇ ಕೆಟ್ಟವರಾಗಿದ್ದರೂ ಕೂಡ ಅವರ ಬಗ್ಗೆ ಕೂಡ ನಿಮಗೆ ದಯಾಭಾವನೆ ಇರಬೇಕು. ತೋ ಕಬಿ ಘೃಣ ಈರ್ಷಾ ಕ್ರೋಧ ಕಿ ಭಾವನಾ ನಹಿ ಆಯೇಗಿ, ಎಲ್ಲರ ಬಗ್ಗೆ ದಯಾಭಾವನೆಯನ್ನು ಇಟ್ಟುಕೊಂಡಾಗ ಯಾರ ಬಗ್ಗೆಯೂ ತಿರಸ್ಕಾರದ ಭಾವನೆ ಈರ್ಷೆಯ ಭಾವನೆ ಕ್ರೋಧದ ಭಾವನೆ ಮನಸ್ಸಿನಲ್ಲಿ ಉತ್ಪನ್ನ ಆಗುವುದಿಲ್ಲ. ರಹಂ ಕಿ ಭಾವನ ಸಹಜ್ ನಿಮಿತ್ತ ಭಾವ್ ಇಮರ್ಶ್ ಕರಾದೇತಿ, ದಯಾಭಾವನೆ ಸಹಜವಾಗಿ
ನಿಮಿತ್ತ ಭಾವನೆಯನ್ನು ಪ್ರಕಟ ಮಾಡಿಬಿಡುತ್ತದೆ. ಲಗಾವ್ ಸೆ ರಹಮ್ ನಹಿ ಲೇಕಿನ್ ಸಚ್ಚಾ ರಹಮ್ ಲಗಾವ್ ಮುಕ್ತ ಬನಾ ದೇತಿ ಹೇ. ಆಸಕ್ತಿಯ ಕಾರಣ ಅನ್ಯರ ಮೇಲೆ ದಯೆಯನ್ನು ತೋರಿಸಬಾರದು. ಸತ್ಯ ದಯೆ ಇರಬೇಕು. ಸತ್ಯ ದಯೆ ಆಸಕ್ತಿಯಿಂದ ಮುಕ್ತರನ್ನಾಗಿ ಮಾಡುತ್ತದೆ. ಕ್ಯೂಂಕಿ ಉಸ್ಮೇ ದೇಹ ಬಾನ್ ನಹಿ ಹೋತ. ಸತ್ಯ ದಯೆಯಲ್ಲಿ ದೇಹಾಭಿಮಾನ ಇರುವುದಿಲ್ಲ. ಶ್ಲೋಗನ್ ದೂಸ್ರೋಂಕು ಸಹಯೋಗ ದೇನಾಹಿ ಸ್ವಯಂ ಕೆ ಖಾತೆ ಮೇ ಜಮಾ ಕರ್ನಾಹಿ. ಇಂದಿನ ಶ್ಲೋಗನ್ ಆಗಿದೆ. ಅನ್ಯರಿಗೆ ಸಹಯೋಗವನ್ನು ನೀಡುವುದು ಅಂದರೆ ಸ್ವಯಂನ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.